ಗಾಂಧಿಗೆ ಎರಡನೇ ಬಾರಿ ವಿಚಾರಣೆಗೆ ಇಡಿ ನೋಟಿಸ್. ಇಡಿ ವಿಚಾರಣೆ ವಿರೋಧಿಸಿ ಕೆಪಿಸಿಸಿ ಪ್ರತಿಭಟನೆ. ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ನಾಯಕರು ಮೌನ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ ವಿಚಾರಣೆ ಎರಡನೇ ಬಾರಿ ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ಎರಡೂವರೆ ಗಂಟೆ ವಿಚಾರಣೆ ನಡೆದಿದೆ. ಈಗ ಲಂಚ್ ಬ್ರೇಕ್ ಇದೆ. ಆದರೆ ಇವತ್ತು ಕೂಡ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ದೇಶದಾದ್ಯಂತ. ಒಂದು ಕಡೆ ವಿಚಾರಣೆ ನಡೀತಾ ಇರುವಂತಹ ದೆಹಲಿಯ ಇಡಿ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆದರೆ, ಈ ಕಡೆ ಕರ್ನಾಟಕದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ನ ನಾಯಕರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಸೋನಿಯಾ ವಿಚಾರಣೆ ಮುಗಿಸಿ ಹೋಗೋ ತನಕ ಮೌನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್, ಯು ಟಿ ಖಾದರ್, ಸಲೀಂ ಅಹಮದ್, ಕರ್ನಾಟಕದ ಉಸ್ತುವಾರಿ ಅಭಿಷೇಕ್ ದತ್, ಇನ್ನು ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದಾರೆ. ಜ್ವರದ ನಡುವೆಯೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಸಿದ್ದರಾಮಯ್ಯನವರು. ಕೈಗೆ ಡ್ರಿಪ್ ಸಿರಿಂಜ್ ಅನ್ನ ಹಾಕೊಂಡೇ ಕೆಲ ಕಾಲ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಬೆಂಗಳೂರು ಮತ್ತು ದೆಹಲಿಯ ದೃಶ್ಯವನ್ನ ನೋಡ್ತಾ ಇದ್ರಿ ನೀವು. ಬೆಂಗಳೂರಿನಲ್ಲಿ ಮೌನ ಪ್ರತಿಭಟನೆ ನಡೆದ್ರೆ ದೆಹಲಿಯಲ್ಲಿ ಪ್ರತಿಭಟನೆಯ ಕಾವು ಬಹಳ ಜೋರಾಗಿತ್ತು. ಹೈ ಡ್ರಾಮಾ ನಡೀತು ಅಲ್ಲಿ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ದೆಹಲಿಯ ಚಿತ್ರಣ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಮೌನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು, ನಡೆಸ್ತಾ ಇದ್ದಾರೆ ಇನ್ನೂ ಕೂಡ. ಸೋನಿಯಾ ಗಾಂಧಿ ವಿಚಾರಣೆ ಮುಗಿಯೋ ತನಕವೂ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು. ಆರಂಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಿಲ್ಲ ಅಂತಲೇ ಹೇಳಲಾಗಿತ್ತು. ಯಾಕಂದ್ರೆ ಅವರಿಗೆ ಆರೋಗ್ಯ ಸರಿ ಇಲ್ಲ, ಜ್ವರ ಬಂದಿದೆ, ಅವರಿಗೆ ವಿಶ್ರಾಂತಿ ಬೇಕು ಅಂತ. ಆದರೆ ಒಂದು ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅಂತ ಅಂದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೆ ಡ್ರಿಪ್ ಸಿರಿಂಜ್ ಅನ್ನ ಹಾಕೊಂಡೇ ಸಿದ್ದರಾಮಯ್ಯನವರು ಪ್ರತಿಭಟನೆಗೆ ಭಾಗಿಯಾಗ್ತಾರೆ. ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ತೆರಳ್ತಾರೆ. ಬರೀ ಬಿಜೆಪಿ ಇಡಿ ಬಿಜೆಪಿ ಇರೋದೇ ವಿರೋಧ ಪಾರ್ಟಿಯವರಿಗೆ. ಬಿಜೆಪಿ ಅವ್ರ ಮೇಲೆ ಒಬ್ಬರ ಮೇಲೆ ಕೂಡ ಒಂದು ಕ್ರಮ ಕೈಗೊಂಡಿಲ್ಲ, ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಬರೀ ಕಿರುಕುಳ ಕೊಡ್ಕೊಂಡು ಧ್ವನಿ ಎತ್ತಬಾರದು ಅಂತೇಳಿ ಪ್ರಯತ್ನ ಎದುರಿಸ್ತಾ ಇದ್ದಾರೆ. ಈಗ ಸೋನಿಯಾ ಗಾಂಧಿ ಅವರು ಇಡಿ ಆಫೀಸ್ನಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಈ ದೇಶದ ಎಲ್ಲ ಕಾಂಗ್ರೆಸ್ಸಿಗರು ಅವರ ಜೊತೆಯಲ್ಲಿ ಅವರಿಗೆ ಧೈರ್ಯವನ್ನು ಕೊಟ್ಕೊಂಡು ನಾವಿಲ್ಲಿ ಕೂತಿದ್ದೇವೆ. ಅವರೊಬ್ಬರೇ ಅಲ್ಲಿ ಕೂತಿಲ್ಲ. ರಾಹುಲ್ ಗಾಂಧಿ ಅವರಿಗೆ 50 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಕೂಡ, ಸೋನಿಯಾ ಗಾಂಧಿ ಅವ್ರನ್ನ ಮೊನ್ನೆ 3 ಗಂಟೆ ಮಾಡಿದ್ರು ಕೂಡ ಎಲ್ಲ ಮಾಹಿತಿ ಒಂದು ಟ್ರಾನ್ಸಾಕ್ಷನ್, ಒಂದು ಸಂಸ್ಥೆ ಕಾಂಗ್ರೆಸ್ ಪೇಪರ್. ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿದ್ದರು. ಸಂದಾವಯ ಬಡವರ ಮಾಡಿದಂಥ ಒಂದು ಪೇಪರ್, ನ್ಯಾಷನಲ್ ಹೆರಾಲ್ಡ್ ಅಸೋಸಿಯೇಟೆಡ್ ಜರ್ನಲಿಸ್ಟ್. ಯಾವ ಆಸ್ತಿನೂ ಅವರು ಒಂದು ಆಸ್ತಿ ಅಂತ ಅವ್ರು ಹೇಳ್ಕೊಂಡಿದ್ದರು. ನಾವೆಲ್ಲ ಕಾಂಗ್ರೆಸ್ಸಿಗರು ಆ ಎಂಪ್ಲಾಯೀಸ್ಗೆ ಕೊಡೋಕ್ಕೆ ಒಂದಷ್ಟು ಜೇಣಿಗೆಗಳು ಕೊಟ್ಟಿದ್ದೀವಿ. 50 ರೂಪಾಯಿ ಕೊಟ್ಟಿರ್ಬೋದು, 1 ರೂಪಾಯಿ ಕೊಟ್ಟಿರ್ಬೋದು, 5 ರೂಪಾಯಿ ಕೊಟ್ಟಿರ್ಬೋದು, 1,000 ರೂಪಾಯಿ ಕೊಟ್ಟಿರ್ಬೋದು, ಎಲ್ಲ ಕೊಟ್ಟಿರ್ಬೋದು. ಇನ್ಕಮ್ ಟ್ಯಾಕ್ಸ್ ಅವರು ಎಲ್ಲ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅರುಣ್ ಜೇಟ್ಲಿ ಅವರು ಕೂಡ ಇದೇ ಪಾರ್ಲಿಮೆಂಟ್ ಅಲ್ಲಿ ಏನಿಲ್ಲ ಕೇಸ್ ಅಂತ ಹೇಳಿದ್ದಾರೆ. ಈಗ ಅದನ್ನು ವಾಪಸ್ ತೆಗೆಸಿ ನಾನಾಯ್ತು, ಮಹಾರಾಷ್ಟ್ರ ಆಯ್ತು, ಚಿದಂಬರಂ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.